ನಾಗಮಂಗಲದಲ್ಲಿ ಸುಮಾರು 2000 ಬಾಂಗ್ಲಿಯರು ಇದ್ದಾರೆ. ಮಂಡ್ಯದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸರಿಯಾದ ತನಿಖೆಯಾದರೆ ಎಲ್ಲವೂ ಆಚೆ ಬರುತ್ತೆ. ಸರ್ಕಾರಕ್ಕೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂತಹ ಶಕ್ತಿ ಇದೆಯಾ? ನಾಗಮಂಗಲದಲ್ಲಿ ಕೆಲವು ತೋಟದ ಮನೆಗಳು, ಕೋಳಿ ಫಾರ್ಮ್ಗಳು, ಫೀಡ್ಸ್ ಕಾರ್ಖಾನೆ ಮೇಲೆ ರೇಡ್ ಮಾಡಿದರೆ ಎಲ್ಲವೂ ಗೊತ್ತಾಗುತ್ತೆ. ಇನ್ನು ಸ್ಟಾರ್ ಫಾರ್ಮ್ನವರ ಜೊತೆ ಇರುವವರೆಲ್ಲ ಬಾಂಗ್ಲಾದೇಶದವರು, ನಮ್ಮ ದೇಶಕ್ಕೆ ಹೇಗೆ ಬಂದರು, ಲೀಗಲ್ಲ ಅಥವಾ ಇಲ್ಲೀಗಲ್ಲ ಪ್ರಶ್ನೆ ಮಾಡಿದ್ದಾರೆ. ಏನು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡಿದಾಗ ನೋಡೋದಲ್ಲ, ರಾಜ್ಯ ಸರ್ಕಾರ ಮೊದಲಿನಿಂದಲೂ ಎಚ್ಚರಿಕೆಯನ್ನು ವಹಿಸಬೇಕು. ರೇಷನ್ ಕಾರ್ಡ್ ಆಧಾರ್ ಮಾಡಿಸೋದು ತುಂಬ ಸುಲಭ, ಅದಕ್ಕೆ ಮಾಡಿಸಿಕೊಂಡಿರ್ತಾರೆ ಅಂತ ಸುರೇಶ್ ಗೌಡ ತಿಳಿಸಿದ್ದಾರೆ. ಇನ್ನು ಎಲ್ಲ ಗಲಭೆಯಲ್ಲಿ ಬಾಂಗ್ಲಾದೇಶದವರ ವಿಚಾರ ಗಮನಕ್ಕೆ ತಂದಿದ್ದೇನೆ, ಆದರೆ ಯಾರೂ ಸಹ ತನಿಖೆಯನ್ನು ಮಾಡಿಲ್ಲ, ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಗೃಹ ಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ, ಅಧಿಕಾರಿಗಳಿಗೂ ತಿಳಿಸಿದ್ದೇನೆ. ನಾಗಮಂಗಲದಲ್ಲಿ ಸುಮಾರು 2000 ಬಾಂಗ್ಲಾದವರಿದ್ದಾರೆ, ಅವರು ತೋಟ ಬಿಟ್ಟು ಹೊರಗೆ ಬರಲ್ಲ, ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಮಂಡ್ಯದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆ ನೀಡಿದ್ದಾರೆ. ಸರಿಯಾದ ತನಿಖೆ ನಡೆದರೆ ಇನ್ನೂ ಏನೇನು ಆಚೆ ಬರ್ತವೆ? ತನಿಖೆ ಮಾಡಬೇಕಲ್ಲ, ರಾಜ್ಯ ಸರ್ಕಾರಕ್ಕೆ ನಿಷ್ಪಕ್ಷವಾದ ತನಿಖೆ ಮಾಡ್ತಕ್ಕಂಥ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ಅವರು ತುಷ್ಟೀಕರಣ, ಒಂದು ವರ್ಗದವ್ರನ್ನ ಓಲೈಸ್ಕೊಳ್ತಕ್ಕಂಥ. ಭಾಸ್ಕರ್ ರಾವ್ ಏನು ಮಾಡ್ತಾರೆ ರೀ? ವಿರೋಧ ಪಕ್ಷದವ್ರು ಬಂದಿದ್ದಾರೆ, ಒಂದು ಏನೋ ಸತ್ಯಶೋಧನಾ ಸಮಿತಿ ತಗೊಂಡೋಗಿದ್ದಾರೆ, ಏನೋ ಅವ್ರ ಪಕ್ಷಕ್ಕೆ ಒಂದು ವರದಿ ಕೊಡ್ತಾರೆ, ಆ ವರದಿ ನೀವು ಒಪ್ತಾರಾ? ನೀವು ನಾಗಮಂಗಲದಲ್ಲಿ ಕೆಲವು ತೋಟದ ಮನೆಗಳು, ಕೆಲವು ಕೋಳಿ ಫಾರ್ಮ್ಗಳು, ಅಕ್ವ ಫೀಡ್ಸ್ ಮಾಡ್ತಾರಲ್ಲ ಆಫ್ ಆದ ಆ ಫ್ಯಾಕ್ಟ್ರಿಗಳು ಹಲವಾರು ಕಡೆ ರೈಡ್ ಮಾಡಿದ್ರೆ ಅವ್ರು ಯಾರ್ಯಾರು ಎಲ್ಲಿಂದ ಯಾವ ಊರಿನವರು ಅಂತ ಫಸ್ಟ್ ತನಿಖೆ ಮಾಡ್ಬೇಕಲ್ವ? ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೆ. ಇವಾಗ ಅವ್ರ್ಯಾರೋ ಸ್ಟಾರ್ ಅಂತವರು ಇದಾರಲ್ಲ, ಸಂಪೂರ್ಣವಾಗಿ ಅವ್ರದ್ದು ಇರೋವರೇ ಬಾಂಗ್ಲಾದೇಶದವ್ರು. ಹೆಂಗೆ ಬಂದರು ಅವರು ನಮ್ಮ ದೇಶಕ್ಕೆ? ಇಲ್ಲಿ ಹೆಂಗೆ ಬಂದರು? ಅವರೇನು ಮೈಗ್ರೇಷನ್ ಆ ಥರ ಇಡ ಅನ್ನ ಆ ಥರ ಇಡ ಇಲ್ಲೀಗಲ್ಲ ಲೀಗಲ್ಲ ಏನದು? ಹೀಗೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡಿದಾಗ ನೋಡ್ತಕ್ಕಂಥಲ್ಲ, ಮೊದಲಿಂದಲೇ ಎಚ್ಚರಿಕೆಯಿಂದ ನೋಡ್ಕೋಬೇಕಲ್ವಾ? ಇಲ್ಲ ಸುಲಭ ಅಲ್ವಾ? ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು, ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದು ಎಲ್ಲ ಭಾಳ ಸುಲಭ ಅಲ್ವಾ? ಮಾಡಿಸ್ಕೊಂಡಿರ್ತಾರಬೇಕಾದ್ರೆ. ಇದ್ರ ಬಗ್ಗೆ ಎಲ್ಲ ಮೀಟಿಂಗ್ಗಳು ಗಮನಕ್ಕೆ ತಂದಿದ್ದೀನಿ ನಾನು. ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಯಾರು ಸಹ ತನಿಖೆ ಮಾಡಿ ಇದನ್ನು ಮೈ ಮೇಲೆ ಹೇಳ್ಕೊಳ್ತಕ್ಕಂಥ ಯಾಕಬೇಕು ಅನ್ನೋದು ನೆಗ್ಲಿಜೆನ್ಸ್. ನಾನು ಹಳೆದ ಬಾರಿ ನಾನು ಹೇಳಿದ್ದೇನೆ ಓಪನ್ ಆಗಿ, ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಿಗೂ ಹೋಗಿ ಹೇಳಿದೆ ಈ ಥರ ಇದೆ ನಮ್ಮಲ್ಲಿ ನೋಡಿ ಅಂತ. ಪ್ರತಿಯೊಬ್ಬ ಹೈಯರ್ ಆಫೀಸರ್ಸ್ ಯಾರ್ಯಾರು ಬಂದು ಅವ್ರಿಗೂ ಹೇಳಿದ್ದೆ, ನಮ್ಮಲ್ಲಿ ಯಾರ್ಯಾರು DYSP ಸಾಕ ಅವ್ರಿಗೂ ಎಲ್ಲ ಹೇಳಿದ್ದೆ. ಯಾರು ಏನಂತ